ಅಪ್ಪು ಅವರನ್ನು ನೆನೆದು ಭಾವುಕರಾಗಿ ರಕ್ತದಾನ ಮಾಡಿದ ಶಿವಣ್ಣ. ಆ ಸಮಯದಲ್ಲಿ ನಿಜಕ್ಕೂ ಆಗಿದ್ದೇನು ಗೊತ್ತಾ? ಹೌದು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. 46 ವರ್ಷಕ್ಕೆ ಪವರ್ ಸ್ಟಾರ್ ಅಪ್ಪು ಅವರು ಈ ಲೋಕ ಬಿಟ್ಟು ಹೋದ್ರು ಅನ್ನೋದನ್ನು ಇನ್ನೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪುನೀತ್ ಅವರು ಇದ್ದಾಗ ಅವರನ್ನು ಒಬ್ಬ ನಟನಾಗಿ ಎಲ್ಲರೂ ಇಷ್ಟಪಟ್ಟರು. ಆದರೆ ಪುನೀತ್ ಅವರು ಇಲ್ಲವಾದ ನಂತರ ಅವರು ಮಾಡಿದ ಎಲ್ಲ ಸಮಾಜದ ಕಾರ್ಯಗಳು ಹೊರಬರುತ್ತಿದೆ. ಇಂತಹ ಅದ್ಭುತವಾದ ವ್ಯಕ್ತಿಯನ್ನು ನಾವೆಲ್ಲರೂ ಕಳೆದುಕೊಂಡಿದ್ದೇವೆ ಎನ್ನುವ ನೋವು ಇಡೀ ರಾಜ್ಯದ ಜನರಲ್ಲಿದೆ. ಹೌದು, ಪುನೀತ್ ಅವರು ಇಲ್ಲವಾದ ನಂತರ ಅವರು ಮಾಡಿರುವ ಅನೇಕ ಸಹಾಯಕಗಳು ಹೊರಬರುತ್ತಿವೆ. ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಲು ಸಹಸ್ರಾರು ಜನ ಬಂದರು. ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಜನ ಕಂಠೀರವ ಸ್ಟುಡಿಯೋಗೆ ಬಂದು ಪುನೀತ್ ಅವರ ಅಂತಿಮ ದರ್ಶನ ಪಡೆದರು. ಅಪ್ಪು ಅವರ ಪುಣ್ಯಸ್ಮರಣೆಗೆ ಬಹುತೇಕ ಎಲ್ಲ ಕಲಾವಿದರು ಬಂದು ಹೋದರು. ಹೌದು, 12ನೇ ದಿನದಂದು ಅಪ್ಪು ಅವರ ಎಲ್ಲ ಅಭಿಮಾನಿಗಳಿಗೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. 5000 ಜನರಿಗೆ ವೆಜ್, ಇನ್ನುಳಿದವರಿಗೆ ನಾನ್ ವೆಜ್ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 40,000 ಜನ ಅಪ್ಪು ಅವರ ಅಭಿಮಾನಿಗಳು ಊಟ ಮಾಡಿದ್ದಾರೆ ಎಂದು ಅಂದಾಜು ಮಾಡಲಾಗಿದೆ. ಆ ದಿನ ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ ಸಹ ನಡೆಯಿತು. ಪುನೀತ್ ರಾಜ್ಕುಮಾರ್ ಅವರಿಂದ ಪ್ರೇರಣೆ ಪಡೆದ ಅದೆಷ್ಟೋ ಜನರು ನೇತ್ರದಾನ ಮಾಡಲು ಸಹಿ ಹಾಕಿದ್ದಾರೆ. ಶಿಬಿರ ನಡೆಯುವಲ್ಲಿ ಹಲವು ಜನ ಅಪ್ಪು ಅವರ ಅಭಿಮಾನಿಗಳು ದಾನ ಮಾಡಿದರು. ಹೌದು, ಇದನ್ನೆಲ್ಲ ನೋಡುತ್ತಿದ್ದ ಶಿವಣ್ಣ ಬಂದು ತಾವು ಸಹ ರಕ್ತದಾನ ಮಾಡುತ್ತಿದ್ದಾರೆ. ತಮ್ಮನ ನೆನಪಿಗೋಸ್ಕರ ಶಿವಣ್ಣ ಸಹ ರಕ್ತದಾನ ಮಾಡಿರುವುದು ವಿಶೇಷ. ಎಲ್ಲ ಕಾರ್ಯಗಳು ಮುಗಿದ ನಂತರ ಮಾಧ್ಯಮದ ಮುಂದೆ ಮಾತನಾಡಿದ ಶಿವಣ್ಣ, ಅಪ್ಪುಗೆ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನೋ ಅಂತ ಇನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ ಎಂದು ಭಾವುಕರಾದರು. ನನ್ನ ಬಲಗೈ ಹೋದ ಆಗಿದೆ ಎಂದು ಹೇಳಿದರು ಶಿವಣ್ಣ. ಇನ್ನು ಶಿವಣ್ಣ ಅವರು ಮಾಡಿದ ಈ ವಿಧಾನವನ್ನು ನೋಡಿ ಶಿವಣ್ಣ ಅವರ ಪತ್ನಿ ಗೀತಕ್ಕ ಅಲ್ಲೇ ಭಾವುಕರಾಗಿದ್ದಾರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ.